ನಮಗೆ 1947 ಆಗಸ್ಟ್ 14 ರ ಮಧ್ಯರಾತ್ರಿ ಸ್ವಾತಂತ್ರ್ಯ ಸಿಕ್ತು. ಅದಾದ 5 ತಿಂಗಳಲ್ಲೇ 1948 ಜನವರಿ 30ನೇ ತಾರೀಖು ಮಹಾತ್ಮ ಗಾಂಧೀಜಿಯವರ ಹತ್ಯೆ ಆಗ್ತದೆ. ಮೂವತ್ತನೇ ತಾರೀಕು 5:17 ಗೋಡ್ಸೆ ಮತ್ತು ಇತರರು ಮಹಾತ್ಮ ಗಾಂಧೀಜಿಯವರನ್ನ ಅವರು ಪ್ರಾರ್ಥನೆಗೆ ಹೊರಟಂತ ಸಂದರ್ಭದಲ್ಲಿ ಅಲ್ಲೇ ಕಾಯ್ಕೊಂಡಿದ್ದು ಅವ್ರಿಗೆ ಗೊತ್ತಿತ್ತು. ಪ್ರತಿದಿನ 5 ಗಂಟೆಗೆ ಪ್ರಾರ್ಥನೆ ನಡೀತಾ ಇತ್ತು. ಅವರು ಯಾವುದನ್ನು ನಿಲ್ಲಿಸಿದ್ರು ಕೂಡ ಪ್ರಾರ್ಥನೆ ನಿಲ್ಲಿಸ್ತಿರಲಿಲ್ಲ. ಇದು ಗೊತ್ತಿತ್ತು ಅವರಿಗೆ. ನಾಥೂರಾಮ್ ಗೋಡ್ಸೆ ಮತ್ತು ಇತರರಿಗೆ ಈ ರೀತಿ ಬಂದೇ ಬರ್ತಾರೆ ಅಂತೇಳಿ ಕಾಯ್ಕೊಂಡಿದ್ದು, ಡೆಲ್ಲಿನಲ್ಲಿದ್ದು ಸಂಚು ಮಾಡಿ ಅವ್ರನ್ನ ಕೊಲ್ಲಿಕ್ಕೆ ಎಲ್ಲ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡಿರ್ತಾರೆ. ಪಿಸ್ತೂಲ್ ಕೂಡ ಅಲ್ಲೇ ತಗೋತಾರೆ. ಒಬ್ಬ ದಾಮೋದರ ರಾಮಚಂದ್ರ ಬಗಡೆ ಬಗಡೆನಾಗ್ತಾನೆ, ಅವನು ಕೊನೆಗೆ ಅಪ್ರೂವರ್ ಆಗ್ತಾರೆ. ಅವರಿಂದ ಖರೀದಿ ಮಾಡಿರ್ತಾರೆ ಪಿಸ್ತೂಲು. ಇವನು ಎಲ್ಲ ಜನಗಳು ಪಾಪ ಗಾಂಧೀಜಿಯವರು ಹೋಗುವಾಗ ದಾರಿನಲ್ಲಿ ಉದ್ದಕ್ಕೂ ಕೈ ಮುಕ್ಕೊಂಡು ನಿಂತಿರ್ತಾರೆ, ದಾರಿ ಮಾಡಿಕೊಡ್ತಾರೆ ಹೋಗಲಿಕ್ಕೆ. ಅದೇ ಜಾಗದಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಇವನು ನಿಂತಿರ್ತಾನೆ ಗೋಡ್ಸೆ ಮತ್ತು ಇತರರು. ಆ ಗೋಡ್ಸೆ ಪಿಸ್ತೂಲನ್ನು ಮುಚ್ಕೊಂಡು ಇಟ್ಕೊಂಡಿರ್ತಾರೆ. ಆ ಗೋಡ್ಸೆ ಏನು ಮಾಡ್ತಾನೆ, ಗಾಂಧೀಜಿಯವರಿಗೆ ಕಾಲಿಗೆ ನಮಸ್ಕಾರ ಮಾಡೋ ರೀತಿಯಲ್ಲಿ ನಾಟಕ ಆಡಿ ಬಗ್ತಾನೆ. ಆಗ ಇವರು ಅಬು ಮತ್ತು ಮನು ಗಾಂಧಿ ಅವ್ರನ್ನ ತಡೀತಾರೆ. ತಕ್ಷಣ ಅವ್ರು ತಳ್ಳಿಬಿಟ್ಟು ಪಿಸ್ತೂಲ್ನಿಂದ ಮುಚ್ಕೊಂಡಿದ್ನಲ್ಲ ಪಿಸ್ತೂಲ್ನಿಂದ 3 ಗುಂಡು ಹಾರಿಸ್ತಾರೆ ಎದೆಗೆ, ಗಾಂಧೀಜಿಯವರ ಎದೆಗೆ 3 ಗುಂಡುಗಳನ್ನು ಹಾರಿಸ್ತಾರೆ. ಗಾಂಧೀಜಿ ಹೇ ರಾಮ್ ಅಂತೇಳಿ ಕುಸಿದು ಬೀಳ್ತಾರೆ. ಸೊ ಅಲ್ಲಿ ಬಿರ್ಲಾ ಭವನದಲ್ಲಿದ್ದಂಥ ಸೆಕ್ಯೂರಿಟಿ ಗಾರ್ಡು ಅವರನ್ನು ಅರೆಸ್ಟ್ ಇಟ್ಕೋತಾರೆ, ನಾಥೂರಾಮ್ ಗೋಡ್ಸೆನ ಇಟ್ಕೋತಾರೆ. ಸೊ ಒಂದು ವೇಳೆ ಆ ಸೆಕ್ಯೂರಿಟಿ ಗಾರ್ಡ್ ಇಟ್ಕೊಳ್ಳದೆ ಹೋಗಿದ್ರೆ ಅಲ್ಲಿದ್ದಂಥ ಜನನೇ ಒಡ ಸಾಯಿಸ್ಬಿಡ್ತಿದ್ರು ಅವನಿಗೆ, ನಾಥೂರಾಮ್ ಗೋಡ್ಸೆಗೆ. ಆ ಸೆಕ್ಯೂರಿಟಿ ಗಾರ್ಡ್ ಹಿಡ್ಕೊಂಡದ್ರಿಂದ ಅವನು ಬದುಕೊಂಡ. ಅವನು ಹಿಂದೂ ಮತಾಂಧ, ದ್ವೇಷ ಸಾಧನೆಗೋಸ್ಕರ ಮಾಡಿರೋದು. ಯಾಕಂದರೆ ಗಾಂಧೀಜಿಯವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ನಂತರ ಎಲ್ಲಿ ಕೋಮುಗಲಭೆ ಆಗ್ತದೆ ಅಲ್ಲಿ ಹೋಗಿ ಆ ಕೋಮುಗಲಭೆಯನ್ನು ನಿಲ್ಲಿಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ನೌಕಾಲಿ ಅಂತೇಳಿ ಪಶ್ಚಿಮ ಬಂಗಾಳದಲ್ಲಿದೆ, ಅಲ್ಲಿ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚಿತವಾಗಿ 1946 ದೊಡ್ಡ ಕೋಮುಗಲಭೆ ಆಗ್ಬಿಡ್ತದೆ. ಆಗ ಗಾಂಧೀಜಿಯವರು ಒಬ್ಬರೇ ಒಂದು ಕೋಲು ಹುಡ್ಕೊಂಡು ದೀಪ ಇಟ್ಕೊಂಡು ಹೋಗಿ ಮನೆ ಮನೆಗೆ ಹೋಗಿ ಸಾಂತ್ವನ ಹೇಳಿ ಅದನ್ನು ನಿಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಸ್ವಾತಂತ್ರ್ಯ ನಂತರ ವಿಭಜನೆ ಆದಮೇಲೂ ಕೂಡ ಕೋಮುಗಲಭೆ ಆಗ್ತದೆ ಡೆಲ್ಲಿನಲ್ಲಿ, ಅದನ್ನು ನಿಲ್ಲಿಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಮತ್ತೆ ಮುಸಲ್ಮಾನರು ನಮ್ಮ ದೇಶ ಬಿಟ್ಟು ಹೋಗದ ರೀತಿಯಲ್ಲಿ ತಡೀತಾರೆ. ಸೊ ಇದರಿಂದ ಕೋಪೋದ್ರಿಕ್ತರಾದಂಥ ಈ ಮತಾಂಧರು ದ್ವೇಷ ಸಾಧಿಸಕ್ಕೋಸ್ಕರವಾಗಿ ಗಾಂಧೀಜಿಯವರನ್ನು ಕೊಲ್ತಾರೆ.
ಸ್ವಾರ್ಥ ಬಿಟ್ಟು ಮನುಕುಲಕ್ಕಾಗಿ ಯಾವುದೇ ಜಾತಿ ಧರ್ಮ ಇಲ್ಲದೇನೆ ಆ ಮಾನವನ ಕಗ್ಗೊಲೆ ಆಯ್ತಿತ್ತಲ್ಲ ಅದನ್ನು ತಪ್ಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಪಾಪ ಅದರ ಪ್ರಯುಕ್ತ ತಾವೇ ಮತಾಂಧರ ಗುಂಡಿಗೆ ಬಲಿಯಾಗ್ತಾರೆ. ದಿಸ್ ಇಸ್ ಗಾಂಧೀಜಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.